ಗ್ರಾಮೀಣ ಪ್ರದೇಶದ ಜನರಿಗೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲಾಗುತ್ತದೆ. ರಾಯಬಾಗ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೆ ಮೂಲಸೌಕರ್ಯ ಒದಗಿಸಲಾಗುವುದು ಎಂದು ಆದಿಜಾಂಬವ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಹಾಗೂ ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಗುರುವಾರ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ 1.40 ಕೋಟಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಾಗನೂರಿನಿಂದ ಲಕ್ಕಪ್ಪ ಕರಿಕಟ್ಟಿ ಅವರ ತೋಟದವರೆಗೆ 60 ಲಕ್ಷ ರೂಪಾಯಿ, ಜಾಗನೂರಿನಿಂದ ಕಿನಾಲಕೋಡಿವರೆಗೆ 80 ಲಕ್ಷವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಭಾಗದಲ್ಲಿ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆ ಜಾರಿ ಬಗ್ಗೆ ಜಲಸಂಪನ್ಮೂಲ ಸಚಿವರ ಜೊತೆ ಚರ್ಚೆ ಮಾಡಲಾಗುವುದು ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ಜನತೆಗೆ ಶುದ್ಧ ಕುಡಿಯುವ ನೀರಿನ ಯೋಜನೆ ಜಾರಿಗೆ ತರಲಾಗುವುದು ಎಂದರು. ಆಂಜನೇಯ ಪಾದಕ ನೆಮ್ಮಿದು ಹಾಗೂ ಇನ್ನುಳಿದ ಎಲ್ಲ ದೇವನ ದೇವತೆಗಳ ಪಾದಕ ನೆಮ್ಮಿದು ಇವತ್ತಿನ ದಿವಸ ಜಾಗನೂರು ಗ್ರಾಮದಿಂದ ಕರಿಕಟ್ಟಿ ತೋಟದವರಿಗೆ 60 ಲಕ್ಷ ರೂಪಾಯಿ ಅನುದಾನ ಮತ್ತು 8ನೇ ಕಿಲೋಮೀಟರ್ದ ಕೆನಾಲ್ ಮೇಲೆ ಅದು 80 ಲಕ್ಷ ರೂಪಾಯಿ, ಒಟ್ಟು 1.40 ಕೋಟಿ ಎರಡು ರಸ್ತೆಗಳ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದೊಳಗೆ ಈ ಭಾಗದ ನೆಚ್ಚಿನ ಯುವ ನಾಯಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪವನನ ಕತ್ತಿಯವರು ಮತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸಣ್ಣದಿ ಅವರು ಹಾಗೂ ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಯುವ ನಾಯಕರು ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲ ರೈತ ಬಾಂಧವರು ಕೂಡಿಕೊಂಡು ಇವತ್ತು ಎರಡೂ ರಸ್ತೆಗಳನ್ನು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಅದಕ್ಕೆ ಈ ಎರಡೂ ತೋಟದ ರೈತರ ಬಹಳ ಬೇಡಿಕೆ ಇರುವುದರಿಂದ ನಾವು ಮತ್ತು ಪವನನ ಕತ್ತಿಯವರು ಕೂಡಿಕೊಂಡು ಇದನ್ನು ವಿಶೇಷ ಅನುದಾನವನ್ನು ತಗೊಂಡು ಬಂದಿದ್ದೆವು. ಅದಕ್ಕೆ ಈ ಎರಡೂ ತೋಟದ ರಸ್ತೆ ಎಲ್ಲ ರೈತರಿಗೆ ಮತ್ತು ಯುವಕರಿಗೆ ನನ್ನ ವಿನಂತಿ ಏನಂದ್ರೆ, ತಾವು ಮುಂದೆ ನಿಂತ ಜಾಗವನ್ನು ಅಗಲು ಕೊಟ್ಟ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ತಾವು ಮಾಡ್ಕೋಬೇಕು. ತಾವು ಕಬ್ಬನ್ನು ಫ್ಯಾಕ್ಟ್ರಿಗೆ ಸಾಗಿಸಲಿಕ್ಕಾಗಲಿ ಮತ್ತು ತಾಲೂಕಾ ಕಚೇರಿಗೆ ಹೋಗಲಿಕ್ಕೆ ತಮ್ಮ ಅನುಕೂಲದ ದೃಷ್ಟಿಯಿಂದ ತಾವು ರಸ್ತೆ ಮಾಡುವಂಥ ಗುತ್ತಿಗೆದಾರಿಗೂ ಇಂಜಿನಿಯರ್ಗೂ ತಾವು ಸಹಕಾರ ಕೊಟ್ಟ ತಾವು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡ್ಕೋಬೇಕಂತೇಳಿ ಅಂದ ಈ ಸಂದರ್ಭದಲ್ಲಿ ಎರಡೂ ತೋಟಪಟ್ಟಿ ರಸ್ತೆಯ ಹಿರಿಯರಿಗೂ ಯುವಕರಿಗೂ ವಿನಂತಿಯನ್ನು ಮಾಡಿಕೊಂಡ ಈ ನೀರಾವರಿ ಇಲಾಖೆಯ ಇಂಜಿನಿಯರ್ ಅಂತ ಬಸವರಾಜು ಕೂಡ ಮತ್ತು ಗುತ್ತಿಗೆದಾರ ಅಳಗುಂಡಿ ಇಬ್ಬರೂ ಕೂಡ ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ರಸ್ತೆಯನ್ನು ಮಾಡಿ ನಿರ್ಮಾಣ ಮಾಡಿ ಕೊಡಬೇಕಂತೇಳಿ ಅವರಿಗೆ ಕಿವಿಮಾತನ್ನು ಹೇಳಿ ಇಲ್ಲಿ ಕೂಡಿದಂಥ ಎಲ್ಲ ಗುರು ಹಿರಿಯರಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಮಾತನಾಡಿ, ಅಭಿವೃದ್ಧಿ ಕಾಮಗಾರಿಗಳಲ್ಲಿ ರಾಜಕಾರಣ ಮಾಡಬಾರದು ಎಂದರು. ರಸ್ತೆ ನಿರ್ಮಾಣದಿಂದ ಗರ್ಭಿಣಿಯರಿಗೆ ಶಾಲಾ ಮಕ್ಕಳಿಗೆ ಸಹಕಾರವಾಗುತ್ತದೆ. ಶಾಸಕರು ನಾಗರಮುನ್ನೋಳಿ ಹೋಬಳಿಯಲ್ಲಿನ ಗ್ರಾಮಗಳಿಗೆ ಹೆಚ್ಚಿನ ಅನುದಾನ ನೀಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ ಎಂದರು. ಕಮಲಕ್ಕೆ ವಂದಿಸಿ ಹಾಗೂ ಈ ಕ್ಷೇತ್ರದ ಶಾಸಕರಾದ ದುರ್ಯೋಧನ ಐಹೊಳೆಯವರೇ ಹಾಗೂ ಈ ಭಾಗದ ಹಿರಿಯರಾದ ಸುರೇಶನ ಬೆಲ್ಲದವರೇ ಹಾಗೂ ಜಗನೂರು ಗ್ರಾಮದ ಎಲ್ಲ ನನ್ನ ಹಿರಿಯರೇ ನನ್ನ ಯುವಕ ಮಿತ್ರರೇ ಎಲ್ಲರಿಗೂ ನಮಸ್ಕರಿಸುತ್ತ ಇವತ್ತು ಈ ರಸ್ತೆಯನ್ನು ಭಾಳ ದಿವಸದಿಂದ ಇದು ಬೇಡಿಕೆ ಇತ್ತು, ಬಟ್ ಕೆಲವೊಂದು ಕಾರಣಗಳಿಂದ ಇದು ಆಗಿರಲಿಲ್ಲ. ಬಟ್ ಈಗ ಎಮ್ ಎಲ್ ಎ ಅವರು ನಮ್ಮ ಶಾಸಕರು ಇದನ್ನ ರೋಡನ್ನು ಕೊಟ್ಟಲು 1.40 ಕೋಟಿ ಖರ್ಚು ಮಾಡಿ ಈ ರೋಡ್ಗಳನ್ನು ಮಾಡಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಾನು ಎಲ್ಲ ಯುವಕರಲ್ಲಿ ಎಲ್ಲ ಒಂದು ಗ್ರಾಮಸ್ಥರುಗಳಲ್ಲಿ ಎಲ್ಲ ರೈತ ಬಾಂಧವರಲ್ಲಿ ನಾನು ಒಂದು ವಿನಂತಿ ಏನಂತಂದರೆ, ನೀವು ಡೆವಲಪ್ಮೆಂಟ್ ಅಂದರೆ ನಾವು ಏನರೆ ಅಭಿವೃದ್ಧಿ ಕೆಲಸ ಮಾಡೋ ಮುಂದೆ ದಯವಿಟ್ಟು ಇತ್ರ ನಾವು ರಾಜಕೀಯ ಮಾಡೋದು ಬೇಡ. ನಾವು ರಾಜಕೀಯ ಮಾಡೋದು ಬೇರೆ ಥರ ವಿಷಯದಾಗ ರಾಜಕೀಯ ಮಾಡೋಣ. ಈ ಇಂಥ ಒಂದು ಕೆಲಸದಾಗ ನಾವು ರಾಜಕೀಯ ಮಾಡ್ಕೋದು ಕೂತು ಅಂತಂದ್ರೆ ನಮ್ಮ ಮೇಲೆ ನಾವೇ ಕಲ್ಸಿ ಹಾಕೋಣಾಗ್ತದೆ. ಏನು ಒಂದು ನಾವು ಒಂದು 2 ಅಥವಾ 3 ಸಾಲು ಕೊಟ್ಟು ಅಂತಂದ್ರೆ ನಾವು ಯಾರು ಸಣ್ಣವರು ಆಗಂಗಿಲ್ಲ, ನಾವು ಯಾರು ಕೋಟ್ಯಾಧಿಪತಿನೂ ಆಗಂಗಿಲ್ಲ. ಅದಕ್ಕೆ ನೀವು ಎಲ್ಲರೂ ಈ ಒಂದು ರೋಡಕ್ಕೆ ದಯವಿಟ್ಟು ತಕರಾರು ಮಾಡಬೇಡ್ರಿ. ಏನೇ ಇದ್ರೂ ಸಮಸ್ಯೆ ಇದ್ರೆ ನಿಮ್ಮ ಒಳಗೆ ಕುಂತು ಮಾಡಿ ಹಿರಿಯರವರು ಅವ್ರು ಕುಂತು ಮಾಡಿ ಅವ್ರಿಗೆ ನುಡಿ ಸಮಾಲೋಚನೆ ಮಾಡಿ ಅದನ್ನು ಬಗೆಹರಿಸ್ಕೊಂಡು ಒಟ್ಟು ಸರಿಯಾದ ಒಂದು ರಸ್ತೆಯನ್ನು ನಿಮ್ಗೆ, ಯಾಕಂದ್ರೆ ನಾಳೆ ನೋಡಿರಿ ನೀವು ಬಸರ ಹೆಂಗಸನ್ ಕರ್ಕೊಂಡು ಅಲ್ಲಿಂದ ನಿಮ್ಮ ತೋಟಗಳಿಂದ ಬರೋರ, ನಿಮ್ಮ ಕಬ್ಬು ಬರೋದ, ನಾಳೆ ನಿಮ್ಮ ಹುಡುಗರು ಸಾಲಿಗೆ ಹೋಗುವ, ನಾಳೆ ನೀವು ಬೇರೆ ಬೇರೆ ಕಡೆ ನೀವು ಕೆಲಸಕ್ಕೆ ಹೋಗುವಂದ ಅದಕ್ಕೂ ನಿಮ್ಗೆ ರೋಡ್ ಬೇಕಾಗ್ತೈತಿ. ಭಾಳಷ್ಟು ಕಾರಣಕ್ಕೆ ಈ ರಸ್ತೆಗಳು ಬೇಕಾಗ್ತಾವೆ. ಅದಕ್ಕೆ ನಾವೆಲ್ಲರೂ ಕೂಡಿ
ಒಂದು ಸ್ವಲ್ಪ ಒಂದಿಟ್ಟು ಜಗ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ನಾವು ನಟ್ಟಂಗೆ ಮಾಡಿಕೊಂಡು ಅಂತಂದರೆ ನಮ್ಗೆ ಅನುಕೂಲ ಅಂದರೆ ನಿಮ್ಮ ಇಲ್ಲಿದ್ದವ್ರಿಗೆಲ್ಲರಿಗೂ ಅನುಕೂಲ ಆಗ್ತೈತಿ. ಅದಕ್ಕೆ ದಯವಿಟ್ಟು ನಿಮ್ಮ ಕೈ ಮುಗಿದು ನಾನು ಕೇಳ್ಕೊಳ್ತೇನೆ ಈ ಒಂದು ರಸ್ತೆಯನ್ನು. ಯಾಕಂದರೆ ಈಗಿನ ಒಂದು ವಿಚಾರದಾಗ, ಯಾಕಂದರೆ ಕೋವಿಡ್ ಬಂದೈತಿ, 2 ವರ್ಷ ಕಂಟಿನ್ಯೂಸ್ ಕೋವಿಡ್ ಆತ, ಆಮೇಲೆ ನಮ್ಮ ಈ ಭಾಗ ಮತ್ತು ಏನೈತ್ರಿ ಭಾಳ ಫ್ಲಡ್ ಆತ, ಎಲ್ಲಾಗಣ ಸಾಕಷ್ಟು ಈಗ ಅನುದಾನ ಬರೋದನ್ನು ಏನೈತಿ ದುಡ್ಡು ಮೊದಲ ಕಲೆಕ್ಟ್ ಆಗೋದನ್ನು ಕಡಿಮೆ ಆಗತೈತಿ, ಅಂದರೆ ಇನ್ಕಮ್ ಕಡಿಮೆ ಆಗ್ತದೆ, ರಾಜ್ಯ ಸರ್ಕಾರಕ್ಕೆ ಬರೋದು ಕಡಿಮೆ ಆಗತೈತಿ. ಅದ್ರಾಗೂ ಒಟ್ಟು ಈಗ ಏನೋ ಮಾಡಿ ಒಟ್ಟು ರಾಜ್ಯ ಸರ್ಕಾರ ನಮ್ಮ ಪಕ್ಷ ಎಲ್ಲರಿಗೂ ಎಲ್ಲ MLAಗಳನ್ನು ಹಂಚಿ ಅವ್ರು ಕೇಳಿದಂಥ ಫಂಡ್ಸ್ಗಳನ್ನು ಕೊಡ್ತಾ ಇದ್ದಾರೆ ಏನೋ ಮಾಡಿ. ಅದಕ್ಕೆ ಸಾಹೇಬರು ಕೂಡ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನೀವು ಇದನ್ನೂ ಕೂಡ ಒಂದು ಗಮನದಲ್ಲಿ ಇಟ್ಕೊಂಡು ಬಟ್ ಈ ಒಂದು ಡೆವಲಪ್ಮೆಂಟ್ ವಿಚಾರದಾಗ ಅಭಿವೃದ್ಧಿ ವಿಚಾರದಾಗ ರಾಜಕೀಯ ಮಾಡೋಕೆ ಹೋಗ್ಬೇಡ್ರಿ. ಈ ಸಂದರ್ಭದಲ್ಲಿ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸುರೇಶ್ ಬೆಲ್ಲದ್, ಸದಾಶಿವ ಗೋರ್ಪಡೆ, ಅಣ್ಣಾಸಾಹೇಬ್ ಕೆಮಲಾಪುರೆ, ಲಕ್ಷ್ಮಣ್ ಮಂಗಿ, ರಾಮಚಂದ್ರ ಹನುಮನ್ನವರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವರಾಯ್ ಸನದಿ, ಲಕ್ಷ್ಮಣ್ ಹನುಮನ್ನವರ್, ರಾಮಪ್ಪ ಪೊಕಾಟೆ, ಸಿದ್ದು ಖಿಂಡಿ, ರಾಮಪ್ಪ ಗಿಡ್ಡಪ್ಪಗೋಳ್, ರಾಮಪ್ಪ ಗೊರಗುತ್ತಿ, ಮುತ್ತೆಪ್ಪ ಹನುಮನ್ನವರ್, ಮಲ್ಲೇಶ್ ಹನುಮಂತಗೋಳ್, ಮಾರುತಿ ಪೆಡ್ಡಾರೆ, ಮಹಾಂತೇಶ್ ಶಿರಗೂರ್, ಇಂಜಿನಿಯರ್ ಬಸವರಾಜ್, ಪರಸಪ್ಪ ಹನುಮನ್ನವರ್ ಇತರರು ಉಪಸ್ಥಿತರಿದ್ದರು.